ದೀಪಾವಳಿ ಸಂದರ್ಭದಲ್ಲಿ ತುಳುನಾಡಿನ ಭಾಗದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಗೂಡು ದೀಪಗಳು ಅಂದ್ರೆ ಬಹಳ ಫೇಮಸ್ ಆಗಿತ್ತು ಆದ್ರೆ ಇತ್ತೀಚೆಗೆ ಒಂದೊಂದೇ ಒಂದೊಂದೇ ಕಣ್ಮರೆಯಾಗ್ತಾ ಇತ್ತು ಆ ಪದ್ಧತಿ ಹಾಗಾಗಿ ಆ ಒಂದು ದೇವಸ್ಥಾನದ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ಗೂಡು ದೀಪಗಳನ್ನು ಹಚ್ಚೋದ್ರ ಮುಖಾಂತರ ಹಳೆ ಪದ್ಧತಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ರು ಎಲ್ಲಿ ಇದು ನೋಡ್ಕೊಬರೋಣ ವಾವ್ ಒಂದಕ್ಕಿಂತ ಒಂದು ಚಂದ ಈ ರೀತಿ ಸುಂದರವಾಗಿ ಕಂಗೊಳಿಸ್ತಾ ಇರುವ ಇಂತಹ ಗೂಡು ದೀಪಗಳು ಹಿಂದಿನ ಕಾಲದಲ್ಲಿ ತುಳುನಾಡಿನ ಪ್ರತಿ ಮನೆ ಮುಂದೆಯೂ ಇತ್ತು ಮನೆ ಮಂದಿಯೆಲ್ಲ ಸೇರಿ ಇಂತಹ ಸುಂದರವಾದ ಗೂಡು ದೀಪಗಳನ್ನ ತಯಾರಿಸ್ತಾ ಇದ್ರು ದೀಪಗಳ ಜೊತೆಗೆ ಈ ಗೂಡು ದೀಪವು ಮೆರಗನ್ನ ನೀಡ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆಲ್ಲ ಯಾರಿಗೂ ಪುರ್ಸೋತು ಇಲ್ಲದೆ ಕೆಲವರು ಅಂಗಡಿಗಳಲ್ಲಿ ಸಿಗುವ ರೆಡಿಮೇಡ್ ಗೂಡು ದೀಪಗಳನ್ನ ತಂದ್ರೆ ಇನ್ನೂ ಕೆಲವರು ಗೂಡು ದೀಪಗಳನ್ನ ಹಾಕಿ ಸಂಪ್ರದಾಯವನ್ನೇ ಮರೆತಿದ್ದಾರೆ ಹೀಗಾಗಿ ಈ ಗೂಡು ದೀಪಗಳು ಇನ್ನೂ ಉಳಿಯಬೇಕು ಜೊತೆಗೆ ಯುವಕರಲ್ಲೂ ಈ ಗೂಡು ದೀಪಗಳ ಬಗ್ಗೆ ಆಸಕ್ತಿ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಮಂಗಳೂರಿನ ಸ್ಥಳೀಯ ಸುದ್ದಿವಾಹಿನಿ ಕಳೆದ ಇಪ್ಪತ್ತು ವರ್ಷಗಳಿಂದ ಗೂಡು ದೀಪ ಸ್ಪರ್ಧೆಯನ್ನು ನಡೆಸಿಕೊಂಡು ಬರ್ತಾ ಇದೆ ಜಾಸ್ತಿ ಗೂಡು ದೀಪಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಸಾಧಾರಣ ಒಂದು ಮೇಲೆ ದೀಪಗಳು ಬಂದಿದ್ದೆ ಅದೇ ಈ ಮಕ್ಕಳ ಕ್ರಿಯೇಟಿವಿಟಿಯನ್ನು ನೋಡುವಾಗ ನೋಡುವಾಗ ಎಂಥ ಎಲ್ಲ ವರ್ಕ್ ಮಾಡಿದ್ದಾರೆ ಕಡ್ಡಿಯಿಂದ ಬಣ್ಣದ ಪೇಪರ್ ಹಚ್ಚಿ ಮಾಡ್ತಿದ್ದೆ ಆ ಪ್ರಕಾರ ಮಾಡರ್ನ್ ಟಚ್ ಅಲ್ಲಿ ಮಾಡ್ತಾರೆ ಮಕ್ಕಳು ಸೊ ಕೆಲವರು ಮೊಟ್ಟೆಯಿಂದ ಮಾಡಿದ್ದಾರೆ ಕೆಲವರು ನವಧಾನ್ಯದಿಂದ ಮಾಡಿದ್ದಾರೆ ಬೇರೆ ಬೇರೆ ಆ ಮಕ್ಕಳದ್ದು ಅವರ ಎತ್ತವರದ್ದು ಎಲ್ಲ ಸಹಕಾರದಿಂದ ಇವತ್ತು ಇಲ್ಲಿ ನಡೆಯುತ್ತಾ ಉಂಟು ಸೊ ಅವರು ಒಂದು ಈ ಪ್ರೀತಿ ಇಟ್ಕೊಂಡು ಬಂದು ಇವತ್ತು ಈ ನಮ್ಮ ಕ್ಷೇತ್ರದಲ್ಲಿ ಇವರು ಪಾಲ್ತೆ ತೆಗೆದುಕೊಂಡ್ತಾ ಇದ್ದಾರೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ವಠಾರದಲ್ಲಿ ಕ್ಷೇತ್ರದ ಸಹಯೋಗದೊಂದಿಗೆ ಈ ಗೂಡು ದೀಪ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ ಈ ಸ್ಪರ್ಧೆ ಮೂರು ವಿಭಾಗಗಳಾದ ಸಾಂಪ್ರದಾಯಿಕ ಆಧುನಿಕ ಹಾಗೂ ಮಾಡೆಲ್ ವಿಭಾಗದಲ್ಲಿ ನಡೀತಾ ಇದ್ದು ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಹೀಗಾಗಿ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡಿನಿಂದ ಸ್ಪರ್ಧಾಳುಗಳು ತಮ್ಮ ಗೂಡು ದೀಪಗಳೊಂದಿಗೆ ಬಂದು ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ ಇಲ್ಲಿರುವ ಪ್ರತಿಯೊಂದು ಗೂಡು ದೀಪವೂ ವಿಭಿನ್ನವಾಗಿದೆ ದಿನಬಳಕೆಯ ವಸ್ತುಗಳು ಕಲಾಕಾರನ ಕೈಯಲ್ಲಿ ಜೀವ ಪಾಡ್ತಿದೆ ಕಾಂತಾರ ಚಿತ್ರದ ಶೈಲಿಯ ಗೂಡು ದೀಪ ಎಲ್ಲರ ಆಕರ್ಷಣೆಯ ಬಿಂದುವಾಗಿತ್ತು ಸದನ್ನ ಟ್ವೆಂಟಿ ತ್ರೀ ಇಯರ್ಸಿಂದ ನಡೀತಾ ಬರ್ತಾ ಇದೆ ಅಪ್ರಾಕ್ಸಿಮೇಟ್ ಇಲ್ಲಿ ಸಿಕ್ಸ್ ಫಿಫ್ಟಿ ಮೇಲ್ಪಟ್ಟಂತಹ ಗೂಡು ದೀಪಗಳು ಇಲ್ಲಿವೆ ಒಂದೊಂದು ರೀತಿಯನ್ನು ಅಂದರೆ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಜನಸಾಗರವೇ ನೋಡೋ ನೋಡುವಂತಹ ದೀಪಾವಳಿಯಲ್ಲಿ ಈ ಗೂಡು ದೀಪ ಹೇಗೆ ಗ್ರೈನ್ಸಿಂದ ಹಿಡಿದು ಸಾಂಪ್ರದಾಯಿಕ ರೀತಿಯಾಗಿ ಅಂದರೆ ಟ್ರೆಡಿಷನಲ್ ವೇ ಆಗಿ ಈವನ್ ಮಾಡರ್ನ್ ಮಾಡರ್ನ್ ಟೈಪಲ್ಲಿ ಮಾಡರ್ನ್ ಟೈಪಾಗಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಗೂಡು ದೀಪ ಸ್ಪರ್ಧೆಯನ್ನು ನೋಡಿದವರಂತೂ ನಾವು ಮುಂದಿನ ದಿನಗಳಲ್ಲಿ ಗೂಡು ದೀಪಗಳನ್ನು ತಯಾರಿಸಬೇಕು ಅಂತ ಹೇಳುತ್ತಾರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಿದರೆ ಮೂರು ವಿಭಾಗದಲ್ಲೂ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನವಾಗಿ ಚಿನ್ನದ ಪದಕ ನೀಡಲಾಯಿತು ಒಟ್ನಲ್ಲಿ ಅವನತಿಯತ್ತ ಸಾಕ್ತಾ ಇರುವ ಈ ಗೂಡು ದೀಪಗಳನ್ನು ಈ ರೀತಿಯ ಸ್ಪರ್ಧೆ ಮಾಡಿಯಾದರೂ ಉಳಿಸಿಕೊಳ್ಬೇಕು ಎನ್ನುವ ಸಂಘಟಕರ ಪ್ರಯತ್ನಕ್ಕೆ ಎಲ್ಲರೂ ಸೈ ಎಂದರು ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಸುಖಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು